ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಆಗಿರತಕ್ಕಂತ ಯುಟಿ ಕಾದರ್ ಅವರು ಆಗಮಿಸಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಇದ್ದೇನೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಗುಲ್ಬರ್ಗ ಇಲ್ಲಿನ ಕುಲಪತಿಗಳು ನಮ್ಮ ಇಂದಿನ ಈ ಕಾರ್ಯಕ್ರಮದ मुख्य अतिथि ज्ञानपीठ पुरस्कृत डॉक्टर यु आर अनंतमूर्ति वार्ता भारतीय 11ನೇ वार्षिक विशेषांक बिडुगडे क्षणगणने आगता है अमृत हस्तदिंद विशेषांकवन्न बिडुगडेगोळिसिदारे डॉक्टर यु आर अनंतमूर्ति अवरोडने नम्म नाडिन मुख्यमंत्री मत्तु नम्मेल्ल गण्य अतिथिगळु कूड अवरिगे साथन्नु नीडिदारे विशेषांकदल्लि ಈ ದೇಶದ ಶ್ರೇಷ್ಠ ಚಿಂತಕರು ಬರಹಗಾರರು ಪತ್ರಕರ್ತರು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಓದುಗರ ಈ ಸಂಭ್ರಮದ ನೆನಪಿನಲ್ಲಿ ರೂಪಾಯಿ 60 ರ ಮುಖಬೆಲೆಯ ಈ ವಿಶೇಷಾಂಕವನ್ನು ಇಂದಿನ ದಿನ 50 ರೂಪಾಯಿಗೆ ತಮ್ಮ ಕೈಗೆ ನೀಡತಕ್ಕಂತ ಒಂದು ತೀರ್ಮಾನವನ್ನು ಮಾಡಲಾಗಿದೆ ಪುರಭವನದ ಎದುರು ಈ ವಿಶೇಷಾಂಕವನ್ನು ತಮ್ಮ ಕೈಗೆ ನೀಡತಕ್ಕಂತ ವ್ಯವಸ್ಥೆಯೂ ಕೂಡ ಆಗಿದೆ ರೂಪಾಯಿ 50 ಕ್ಕೆ ತಾವು ಅದನ್ನ ಸ್ವೀಕರಿಸಬಹುದು ಅಂತ ಹೇಳಿ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ ಜೊತೆಗೆ ವಿಶೇಷಾಂಕವನ್ನ ಬಿಡುಗಡೆ ಮಾಡಿರತಕ್ಕಂತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಈ ನಾಡಿನ ಶ್ರೇಷ್ಠ ಶಿಕ್ಷಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ ಓರ್ವ ಹಿರಿಯ ದ್ಯೋತಕ ಜ್ಞಾನಪೀಠ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ವಾರ್ತಾ ಭಾರತಿ ಒಟ್ಟಿಗೆ ಇಟ್ಟುಕೊಂಡಂತ ಸಂಬಂಧ ಅದು ಅವಿನಾಭಾವವಾದುದು ತಮ್ಮ ಅತ್ಯಂತ ನಿಬಿಡತೆಯ ನಡುವೆಯೂ ಕೂಡ ಕಳೆದ 2012 ರ ಸೆಪ್ಟೆಂಬರ್ 14 ರಂದು ಮಂಗಳೂರಿನಲ್ಲಿ ನಡೆದಂತ 10ನೇ ವರ್ಷದ ಸಂಭ್ರಮದಲ್ಲಿ ಕೂಡ ತನ್ನ ಅಪೂಲ್ಯವಾದ ಸಮಯವನ್ನು ಪತ್ರಿಕೆಯೊಂದಿಗೆ ಹಂಚಿಕೊಂಡವರು ವಾರ್ತಾ ಭಾರತಿಯ ಕರೆಗೆ ಯಾವತ್ತೂ ಕೂಡ ಆಗದು ಆಗದು ಎಂದು ಎಂದವರಲ್ಲ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಸನ್ಮಾನ್ಯ ಪದ್ಮಭೂಷಣ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಇದೀಗ ವಿಶೇಷಾಂಕವನ್ನು ಬಿಡುಗಡೆ ಮಾಡಿ ತಮ್ಮ ಅನಿಸಿಕೆಯನ್ನು ಓದುಗರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಅವರತ್ರ ಪ್ರಾರ್ಥನೆ ರಾಮ್ ಅವರು ನಾವು ಅವರು ಹೇಳಿದ ಮಾತನ್ನು ತದ್ವತ್ತಾಗಿ ಹೇಳಿದರು ಕನ್ನಡದ ಪತ್ರಿಕೆಗಳ ನಡುವೆ ವಾರ್ತಾ ಭಾರತಿ ಒಂದು ಒಳ್ಳೆಯ ಪತ್ರಿಕೆ ಯಾಕೆಂದರೆ ಅಲ್ಲಿ ಸುದ್ದಿ ಸತ್ಯವಾಗಿರುತ್ತೆ ನಿಲುವು ನಿರ್ಭೀಡಿಯಾಗಿರುತ್ತೆ ನಿರ್ಭೀಡಿಯಾದ ನಿಲುವು ಸತ್ಯವಾದ ಸುದ್ದಿ ಕನ್ನಡದ ಅನೇಕ ಪತ್ರಿಕೆಗಳು ಇವಾಗ ಸತ್ಯವಾದ ಸುದ್ದಿಯನ್ನೇ ಕೊಡ್ತಾ ಇಲ್ಲ ನನ್ನಲ್ಲಿ ಒಂದು ಆರೋಪ ಇದೆ ಏನಂದ್ರೆ ಬಹಳ ಕನ್ನಡ ಪತ್ರಿಕೆಗಳು ಬಲಪಂಥೀಯವಾಗ್ತಾ ಇದ್ದಾವೆ ಅಂತ ಆದರೆ ಬಲಪಂಥೀಯ ಅನ್ನುವ ಶಬ್ದನ ಉಪಯೋಗಿಸಬಾರದು ಯಾಕಂದರೆ ಬಲಪಂಥೀಯರಲ್ಲಿ ಆಲೋಚನೆ ಮಾಡೋರು ಇರ್ತಾರೆ ರಾಜಾಜಿವಾದ ಬಲಪಂಥೀಯ ರಾಜಾಜಿ ಏನಾದರೂ ಹೇಳಿದ್ರೆ ಅದು ಆ ಕಾಲದಲ್ಲಿ ಉತ್ತಮವಾದ ಒಂದು ಸ್ಟೇಟ್ಮೆಂಟ್ ಆಗಿರ್ತಿತ್ತು ಇವರು ಬಲಪಂಥೀಯರಲ್ಲ ದೇ ಆರ್ ಎನಿಮೀಸ್ ಆಫ್ ಸೊಸೈಟಿ ವೈರಿಗಳು ದೇ ಆರ್ ರಿಯಾಕ್ಷನರೀಸ್ ಇವತ್ತೇನಾಗಿದೆ ಅಂದರೆ ಎಡಪಂಥೀಯರಿದ್ದಾರೆ ಅವರ ವಿರೋಧವಾಗಿ ನಿಜವಾಗಿ ಬಲಪಂಥೀಯವಾಗಿ ಆಲೋಚನೆ ಮಾಡೋರು ಹೆಚ್ಚು ಜನ ಇಲ್ಲ ಇವರಿದ್ದಾರೆ ರಿಯಾಕ್ಷನರೀಸ್ ಇದ್ದಾರೆ ಕನ್ನಡದ ಒಂದು ಪತ್ರಿಕೆ ಅಂತಲೂ ಕಂಪ್ಲೀಟ್ಲಿ ರಿಯಾಕ್ಷನರಿ ಅದು ರಿಯಾಕ್ಟ್ ಮಾಡೋಕ್ಕೆ ನಾನು ಹೇಳಿದ್ದನ್ನು ಕಾಯ್ತಾ ಇರತ್ತೆ ಈ ಟೆನ್ನಿಸ್ ಆಡೋರು ಒಂದು ಗೋಡೆ ಹುಡುಕೋತಾರೆ ಆ ಗೋಡೆಗೆ ಟೆನ್ನಿಸ್ ಬಾಲನ್ನು ಹೊಡೆದು ಹೊಡೆದು ಟೆನ್ನಿಸ್ ಆಡೋದನ್ನು ಕಲಿತಾರಂತೆ ಯಾರಾದರೂ ಆ ಪತ್ರಿಕೆಯನ್ನು ಟೆನ್ನಿಸ್ ಬಾಲ್ ನಂಗೆ ಉಪಯೋಗಿಸ್ಬೋದು ಅಂಥ ಒಂದು ಪತ್ರಿಕೆ ಸತ್ಯವೇ ಇರೋದಿಲ್ಲ ನೋಡಿ ಈ ಸುದ್ದಿ ಮಾಧ್ಯಮಗಳು ಹೇಗಾಗ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಮಾತು ನಾನು ಹೇಳಿಬಿಡ್ತೀನಿ ರಾಮ್ ಅವರು ಎಷ್ಟು ಮುಖ್ಯವಾದ ಮಾತುಗಳನ್ನು ಆಡಿದರು ಅಂದರೆ ನಿಮ್ಮ ಪತ್ರಿಕೆಯವರು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಸಂಚಿಕೆಗಳಲ್ಲಿ ಅದನ್ನು ಹಾಕಿ ಬಹಳ ಮುಖ್ಯವಾದ ಮಾತುಗಳನ್ನು ಅವರು ಆಡಿದ್ದಾರೆ
to ask them to translate you and then use it in the, I hope you permit it. ಮೊನ್ನೆ ನನಗೆ ತಲೆಯಲ್ಲಿ ಏನೋ ಒಂದು ಬಂತು, ಏನೋ ಹೇಳ್ತಾಯಿದ್ದೆ ಪ್ರೆಸ್ ಕ್ಲಬ್ನಲ್ಲಿ. ಏನಪ್ಪ ಅಂದರೆ, ನಮ್ಮಲ್ಲೊಂದು ಮಾರ್ಕ್ಸ್ ಒಂದು ವಿಷಯ ಹೇಳ್ತಾನೆ, ಯು ಕ್ಯಾನ್ ಅಚೀವ್ ಓನ್ಲಿ ವಾಟ್ ಅಬ್ಜೆಕ್ಟಿವ್ಲಿ ಯು ಕ್ಯಾನ್ ಅಚೀವ್ ಅಟ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಆಯಾ ಕಾಲದಲ್ಲಿ ಏನನ್ನು ಸಾಧಿಸೋಕ್ಕೆ ಸಾಧ್ಯವೋ ಅಷ್ಟನ್ನು ಮಟ್ಟಿಗೆ ಮಾನವತೆ ಸಾಧಿಸುತ್ತೆ ಅಂದರೆ ಆ ರೀತಿಯ ಒಂದು ವಾತಾವರಣ ಇತ್ಯಾದಿಗಳೆಲ್ಲ ಇರಬೇಕಾಗತ್ತೆ, ಅದಕ್ಕಿಂತ ಮೀರಿದ್ದನ್ನು ಮಾಡೋಕ್ಕಾಗೋದಿಲ್ಲ ಅಂತ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಇದೇ ರೀತಿ. ಭೀಷ್ಮನಂತರ ಧರ್ಮರಾಯ ಹೋಗಿ ಈ ಯಜ್ಞಕ್ಕೆ ಪಶುಗಳನ್ನು ಬಲಿ ಕೊಡ್ತಾರಲ್ಲ, ಇದನ್ನು ತಪ್ಪಿಸೋದು ಹೇಗೆ, ಅವರ ದುಃಖವನ್ನು ತಪ್ಪಿಸೋದು ಹೇಗೆ ಅಂತ ಕೇಳ್ತಾರೆ. ಆಗ ಭೀಷ್ಮ ಅದನ್ನು ತನಗೆ ತಪ್ಪಿಸೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ, ಬಿಕಾಸ್ ದಟ್ ವಾಸ್ ದ ಟೈಮ್ ವೆನ್ ದೇ ವುಡ್ ಡೂ ಇಟ್ ಎನಿ ಹೌ. ಈಗ ಅವನೇನು ಹೇಳ್ತಾನೆ ಅಂದರೆ, ಆಲ್ದೋ ಯು ಕಾಂಟ್ ಅಬ್ಜೆಕ್ಟಿವ್ಲಿ ಸ್ಟಾಪ್ ಇಟ್, ಯು ಕ್ಯಾನ್ ಸಬ್ಜೆಕ್ಟಿವ್ಲಿ ಸ್ಟಾಪ್ ಇಟ್. ಅಯ್ಯೋ ಪಾಪ ಗೋವುಗಳು ಅಂತಲಾದರೂ ಅನಿಸ್ಬೋದು. ಅದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಗುಜರಾತ್ನಲ್ಲಿ ಅಷ್ಟು ಜನ ಸಂಖ್ಯೆಯಲ್ಲಿ ಜನ ಸತ್ತಾಗ ಕಾರಿಗೆ ಸಿಕ್ಕಿದ ಕುನ್ನಿಗಳು ಅಂದರು ಇವರು. ಅದು ಎಷ್ಟು ಕೆಟ್ಟ ಮಾತು ಮೊಯ್ಲಿ ಹೇಳಿದ್ದು ಅಂದರೆ, ನಾನು ಕಾರು ಓಡಿಸ್ತಾ ಇರೋ ನಿಲ್ಲಿಸೋಕ್ಕಾಗೋದಿಲ್ಲ, ಅವು ಕುನ್ನಿಗಳು ಹಂಗೆ ಕಾರು ಒಳಗೆ ಸಿಕ್ಕಾಕೊಂಡ್ರು. ಭೀಷ್ಮನ ಮಾತನ್ನು ಅವ್ರು ಕೇಳಿದರೆ ಅಯ್ಯೋ ಪಾಪ ಸತ್ತರಲ್ಲ ಅಂತಾದರೂ ಹೇಳ್ಬೋದಿತ್ತು. ಅದಾದರೂ ಕೊನೆಗೊಂದು ಸಬ್ಜೆಕ್ಟಿವ್ ಆದ ಫೀಲಿಂಗ್ ಇದೆ, ಅದಕ್ಕೆ ಈತ ಅಂತರಂಗ ಇಲ್ಲದೇ ಇರುವ ಮನುಷ್ಯ ಅಂತ ಹೇಳಿದೆ ನಾನು. ಈಗ ನನ್ನ ಮೇಲೆ ಎಷ್ಟು ದಾಳಿ ನಡೆದಿದೆ ಅಂದರೆ, ನಾನು ಮತ್ತೆ ಅದನ್ನು ಹೇಳಬಾರ್ದು ಅಂತಿದ್ದೆ ಇವತ್ತು, ಯಾಕೆಂದರೆ ಒಂದು ಸಾರಿ ಹೇಳಿ ಬಿಟ್ಬಿಡ್ಬೇಕು ಅದನ್ನು. ಇವತ್ತು ಇಂಡಿಯಾದಲ್ಲಿ ಮೋದಿಯನ್ನು ವಿರೋಧಿಸೋದಕ್ಕೆ ಎಡಪಂಥೀಯರು ಮತ್ತು ಜಾತ್ಯತೀತ ಮನೋಭಾವದವರು ಎಲ್ಲರೂ ಒಗ್ಗಟ್ಟಾಗಿ ಸೇರ್ತಾ ಇದ್ದಾರೆ. ಕಾರಟ್ ಅವರು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ, ಪ್ರಕಾಶ್ ಕಾರಟ್. ಅದಾಗಬೇಕಾಗಿದೆ, ಯಾಕೆಂದರೆ ದೇಶದ ಆಪತ್ತಿನಲ್ಲಿ ನಮ್ಮ ನಿಜವಾದ ಡೇಂಜರ್ ಏನು ಅಂದರೆ, ಭ್ರಷ್ಟಾಚಾರ ಹೌದು ಡೇಂಜರು, ಭ್ರಷ್ಟಾಚಾರಕ್ಕಿಂತ ಕಮ್ಯುನಲಿಸಮ್ ಹೆಚ್ಚು ಡೇಂಜರು ಅಂತ ಹೇಳ್ತೀನಿ ನಾನು. ಭ್ರಷ್ಟಾಚಾರಿಯನ್ನು ಶಿಕ್ಷಿಸ್ಬೋದು, ಜೈಲಿಗೆ ಹಾಕ್ಬೋದು, ನಾವಿವಾಗ ರೆಡ್ಡಿ ಅವರನ್ನು ಜೈಲಿಗೆ ಹಾಕಿದ್ದೀವಿ, ಆದರೆ ಹಿಂಸಾಚಾರ ಮಾಡೋರು ಹಂಗೆ ಮಾಡಲ್ಲ. ಅದೂ ಒಂದು ಮಾತು ನಾನು ಹೇಳಿದೆ, ಇಂಡಿಯಾದಲ್ಲಿ ಯಾವ್ಯಾವತ್ತು ಹಿಂಸಾಚಾರ ಆಗುತ್ತೋ ಅದು ಯಾವತ್ತೂ ಮಾಸ್ ವೈಲೆನ್ಸ್ ಆಗಿರುತ್ತೆ. ಅದು ಮಾಸ್ ವೈಲೆನ್ಸ್ ಆದರೆ ನೋಬಡಿ ಕ್ಯಾನ್ ಬಿ ಫೌಂಡ್ ಗಿಲ್ಟಿ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅದರಿಂದ ದೇಶ ವಿಭಜನೆ ಆದಾಗ ಅದು ಮಾಸ್ ವೈಲೆನ್ಸಲ್ಲಿ ನೋಬಡಿ ಹ್ಯಾಸ್ ಬಿನ್ ಪನಿಶ್ಡ್, ನೋ ಮುಸ್ಲಿಂ ಹ್ಯಾಸ್ ಬಿನ್ ಪನಿಶ್ಡ್, ನೋ ಹಿಂದೂ ಹ್ಯಾಸ್ ಬಿನ್ ಪನಿಶ್ಡ್, ಅಷ್ಟು ಕೊಲೆಗಳಾದವು. ಸಿಖ್ರ ಕೊಲೆ ಆದಾಗ ನೋಬಡಿ ಹ್ಯಾಸ್ ಬಿನ್ ಪನಿಶ್ಡ್ ಎಟ್ ಅಡೆಕ್ವೇಟ್ಲಿ. ಗುಜರಾತ್ ಗಲಭೆಯಲ್ಲೂ ಹೀಗೇನೆ, ಈಗ ಉತ್ತರ ಪ್ರದೇಶದಲ್ಲಿ ಆಗ್ತಿರೋದು ಹಾಗೇನೆ. ಯಾಕೆಂದರೆ ಈ ಗಲಭೆ ಮಾಡೋವರು ಇಂಡಿವಿಜುವಲ್ಲಾಗಿ ಹೋಗಿ ಯಾರನ್ನಾರು ಕೊಂದರೆ ಅವ್ರನ್ನ ಹಿಡಿದು ಬಿಡ್ಬೋದು, ಅವರು ಸಣ್ಣ ಗುಂಪು ಮಾಡಿಕೊಂಡು ಮಾಡೋದಿಲ್ಲ, ಅದೆಲ್ಲ ಪಾಪ ಹಳ್ಳಿಯಲ್ಲಿರುವ ಜಮೀನ್ದಾರರು ಮಾಡ್ತಾಯಿದ್ದ ಕೆಲಸ. ಇವರು ಇದನ್ನು ಬಹಳ ಖುದ್ದಾಗಿ ಅದೊಂದು ಮಾಸ್ ವೈಲೆನ್ಸ್ ಆಗಿ ಹೋಗಿ ಮಾಡಿಬಿಡ್ತಾರೆ. ಮಾಸ್ ವೈಲೆನ್ಸ್ ಆದಾಗ ಒಂದು ಮಾಸ್ ವೈಲೆನ್ಸ್ ಆಯಿತು ಅಂತಂದು ನಾವು ಅದನ್ನು ನಿಂದಿಸ್ಕೊಂಡು ಸುಮ್ಮಗಾಗ್ಬಿಡ್ತೇವೆ. ಇಂಡಿಯಾದಲ್ಲಿ ಎಷ್ಟು ಹೀಗಾಗ್ತಾ ಬಂದಿದೆ ಅಂತಂದರೆ, ನನಗಿರೋ ಭಯ ಏನು ಅಂದರೆ ಮುಂದೆ ಇದು ಬಹಳ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ವಾರ್ತಾಭಾರತಿ ಅಂತ ಪತ್ರಿಕೆಯ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ, ಮನುಷ್ಯನ ಮನಸ್ಸನ್ನು ಆರ್ದ್ರತೆಯಲ್ಲಿ ಕಟ್ಟೋದು, ಅದು ಒಣಗದೇ ಇದ್ದಂಗೆ ನೋಡ್ಕೊಳ್ಳೋದು. ಒಂದು ಸಾರಿ ನಿಮ್ಮ ಮನಸ್ಸು ಒಣಗಿಬಿಟ್ರೆ ಇಲ್ಲಿ ಶಿಕ್ಷೆ ಆಯಿತು, ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಎಲ್ರಿಗೇನು ಕೇಳ್ತಾರೆ, ನಾನು ಈಗ ಅಂದ ಕೂಡಲೇ ಸಿಕ್ಕರ ದೊಂಬಿ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ನೀನು ಅಂತ. ನನಗೆ ಎಲ್ಲ ದೊಂಬಿಗಳ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಅವಕ್ಕೆಲ್ಲ ಟಿಕ್ ಮಾಡ್ಕೊಂಡು ಇವನ್ನೆಲ್ಲ ಹೇಳಿ ಆಯಿತು ಅಂತಂದು ಇವ್ರ ಹತ್ರ ಹೋಗಿ ಸರ್ಟಿಫಿಕೇಟ್ ತೊಗೋಬೇಕು ನಾನು. ನೋಡಿ ಈಗೆಲ್ಲ ಹೇಳಿ ಆಯಿತು, ಇನ್ನು ಮುಂದಿನ ಹೇಳೋದಕ್ಕೆ ನನಗೆ ಸರ್ಟಿಫಿಕೇಟ್ ಕೊಡಿ. ಇಷ್ಟರ ಮಟ್ಟಿಗೆ ನಮ್ಮ ನಡುವಿನ ಎಲ್ಲ ವಾಗ್ವಾದಗಳು ಈ ಮಟ್ಟಕ್ಕಿಳಿದಿದೆ. ಆದ್ದರಿಂದ ಇವತ್ತು ಹೃದಯವಂತವಾಗಿ, ಭಾವುಕವಾಗಿ, ಸತ್ಯವಾಗಿ ನಮಗೆ ಒಂದು ಮಾತನ್ನು ಹೇಳೋದು ಸಾಧ್ಯ ಇರುವ ಹಾಗೆ ನಮ್ಮ ಪತ್ರಿಕೆಗಳಿರಬೇಕು, ನಮ್ಮ ಜೀವನ ಇರಬೇಕು. ಇಲ್ಲದಿದ್ದರೆ ಇಂಡಿಯಾದ ಸಿವಿಲೈಸೇಷನ್ನು ಸೆಕೆಂಡ್ ರೇಟ್ ಸಿವಿಲೈಸೇಷನ್ ಆಗುತ್ತೆ. ಮಾಸ್ ವೈಲೆನ್ಸ್ ಹಿಂಗೆ ಹೆಚ್ಚಾಗ್ತಾ ಇದ್ದರೆ ಇಟ್ ವಿಲ್ ಬಿ ಎ ಸೆಕೆಂಡ್ ರೇಟ್ ಸಿವಿಲೈಸೇಷನ್. ಅದಾಗದೇ ಇದ್ದಂಗೆ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಮತ್ತು ವಾರ್ತಾಭಾರತಿ ಅದರ ಎಡಿಟರು, ಅದರಲ್ಲಿ ಬರೆಯವರು ಎಲ್ಲರೂ ಈ ದಿಕ್ಕಿನಲ್ಲಿ ಇದ್ದಾರೆ ಎನ್ನುವ ಕಾರಣದಿಂದ ನನಗೆ ಬಹಳ ಪ್ರಿಯವಾದ ಪತ್ರಿಕೆ. ಅದರ ವಿಶೇಷಾಂಕವನ್ನು ಎಷ್ಟು ವಿಶೇಷವಾಗಿ ಅವರು ಬಿಡುಗಡೆ ಮಾಡಿದರು ನೋಡಿ, ಅದನ್ನು ಕೂಡ
ನಾನು ಮೆಚ್ಚಿ ಮೊದಲು ಹಾಡಿದ ಹುಡುಗಿಯರು ಭಾಳ ಚೆನ್ನಾಗಿ ಹಾಡಿದರು. ಇವತ್ತು ಇಡೀ ಸಭೆ ಆ ಹಾಡಿನಿಂದ ಪ್ರೆಸಿಡೆನ್ಸಿ ಸ್ಕೂಲಿನ ಮಕ್ಕಳು ಅಂತ ಕಾಣುತ್ತೆ. ಭಾಳ ಚೆನ್ನಾಗಿ ಹಾಡಿದರು. ಈ ಸಭೆ ತುಂಬ ಚೆನ್ನಾಗಿ ನಡೀತು. ರಾಮ್ ಅವರಿಗೂ ಭಾಳ ಇಷ್ಟವಾಯಿತು ಅವರು ಹಾಡಿದ ಹಾಡುಗಳು. ಆದ್ದರಿಂದ ನಿಮ್ಮೆಲ್ಲರನ್ನು ಅಭಿನಂದಿಸಿ, ವಾರ್ತಾಭಾರತಿಯನ್ನು ಅಭಿನಂದಿಸಿ, ಹೆಚ್ಚು ಮಾತಾಡದೆ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿಶೇಷಾಂಕವನ್ನು ಬಿಡುಗಡೆ ಮಾಡಿ ತನ್ನ ಮನದಾಳದ ಅನಿಸಿಕೆಯನ್ನು ಓದುಗರ ಮುಂದೆ ಇಟ್ಟಂಥ ಗೌರವಾನ್ವಿತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಿಗೆ ವಾರ್ತಾಭಾರತಿ ಬಳಗ ಹಾಗೂ ಇಲ್ಲಿ ಸೇರಿರತಕ್ಕಂಥ ಸಮಸ್ತ ಓದುಗರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಮುಂದಿನ ಕಾರ್ಯಕ್ರಮ ನಮ್ಮೊಡನೆ ಗೌರವ ಅತಿಥಿಗಳಾಗಿ ತನ್ನ ಒಡಲಿನಲ್ಲಿ ಪ್ರತಿದಿನ ಉಕ್ಕಿ ಬರತಕ್ಕಂಥ ಅನಿಸಿಕೆಯನ್ನು ಸಮಾಜದ ಮುಂದೆ ಪ್ರಕಟಿಸಲು ಯಾವುದೇ ಹಿಂದೇಟನ್ನು ಹಾಕದಂಥ ಒಂದು ಒಡಲಾಳದ ಧ್ವನಿ ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಿರಿಯರ ಒಂದು ಮಾತಿದೆ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಇದೆರಡೂ ಕೂಡ ಯಾವತ್ತೂ ಕೂಡ ನಷ್ಟವಾಗಲಾರದು ಅಂತೇಳಿ. ಕನ್ನಡ ನಾಡಿಗೆ ಬಿದ್ದಂಥ ಒಂದು ಅಕ್ಷರ, ಒಂದು ಬೀಜ, ಅದು ದೇವನೂರ ಮಹಾದಾವ ದೇವ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾಗರದು. ಅತ್ಯಂತ ಸರಳವಾದ ಬದುಕು, ನಿಷ್ಠುರವಾದ ನುಡಿ, ಶ್ರೇಷ್ಠವಾದ ಚಿಂತನೆ, ಪ್ರಖರವಾದ ಮಾತಿನ ಮೂಲಕ ಈ ನಾಡಿನಲ್ಲಿ ಸತ್ಯ ಇದು ಯಾವತ್ತೂ ನೆಲೆ ನಿಲ್ಲಬೇಕು ಅಂತೇಳಿ ತನ್ನ ಬದುಕಿನದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಗೌರವ ಅತಿಥಿಗಳು, ನಮ್ಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ದೇವನೂರ ಮಹಾದೇವ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇದೀಗ ದೇವನೂರ ಮಹಾದೇವ ಅವರ ಸಮಯ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉದ್ಘಾಟನೆ ಮಾಡಿದ ರಾಮ್ ಅವರೇ ಹಾಗೂ ಹಾಗೂ ಏನು ಹೇಳೋದು, ನಾಡಿನ ಗುರುಗಳು ಅನ್ನುವಂಥ ಥರ ಇರುವ ಅನಂತಮೂರ್ತಿಯವರೇ, ಈಗಾಗಲೇ ಅನಂತಮೂರ್ತಿಯವರು ಮತ್ತು ಶ್ರೀರಾಮ್ ಅವರು ಪತ್ರಿಕೆ ಬಗ್ಗೆ ಮತ್ತು ವಾರ್ತಾಭಾರತಿ ಬಗ್ಗೆ ಮಾತಾಡೋದರಿಂದ ನಾನು ನೇರವಾಗಿ ಇತ್ತೀಚಿನಿಗೆ ಅನಂತಮೂರ್ತಿಯವರ ಸುತ್ತಮುತ್ತ ಸುಳಿದಾಡ್ತಿರುವ ವಿಚಾರಕ್ಕೆ ನೇರವಾಗಿ ಬರ್ತೀನಿ. ಯಾಕಂದರೆ ಅದು ಅವರೊಬ್ಬರ ಸುತ್ತಮುತ್ತ ಮಾತ್ರ ಸುಳಿದಾಡ್ತಾ ಇಲ್ಲ. ಇದು ಒಂದು ರಹಮತ್ ತರೀಕೆರೆಯವರು ಯಾವುದೋ ಒಂದು ಭಾಷಣ, ನಾನು ಮಾತಾಡೋದನ್ನು ಭಾಷಣ ಮಾಡೋದನ್ನು ಕೇಳಿಸ್ಕೊಂಡು ದೇವನೂರು ಮಹಾದೇವ ಮಾತಾಡೋದು ಹೆಂಗಪ್ಪ ಅಂದರೆ, ಮೈಲಾರಲಿಂಗ ಪರಂಪರೆಯಲ್ಲಿನ ಗೊರವರಲ್ಲಿರ್ತಾರಲ್ಲ ಅಲ್ಲಿಯ ಕಾರಣಿಕನಂತೆ, ಅಲ್ಲಿ ಕಾರಣಿಕರು ಮಾತಾಡ್ತಾರಲ್ಲ ಗೊರವರಲ್ಲಿ ಆ ಥರ ಹಗ್ಗದ ಮೇಲೆ ನಿಂತ್ಕೊಂಡು ಯಾವುದೋ ಒಂದು ನುಡಿಗಟ್ಟನ್ನು ಎಸೆದು ಲೇಪರಾಕ್ ಅನ್ನೋ ರೀತಿ ಒಗಟಿನ ರೀತಿ ಮಾತಾಡ್ತಾರೆ. ನೆರೆದವರು ಸುತ್ತ ಇರೋರು ಆ ನುಡಿಗಟ್ಟಿಗೆ ತಮ್ಮ ಅರ್ಥ ಕಟ್ಕೊಳ್ತಾರೆ. ಅದೇ ಥರ ಮಹಾದೇವನ ಮಾತುಗೂ ಅರ್ಥ ಕಟ್ಕೊಳ್ಬೇಕು ನಾವು ಅಂತ ಸ್ವಲ್ಪ ಪ್ರೀತಿಯಿಂದ ನನ್ನ ಮಾತುಗಳನ್ನು ಗೆಲಿ ಮಾಡಿದರು. ನನಗೆ ಖುಷಿನೇ ಆಯಿತು, ಅದರಿಂದ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಎಷ್ಟೋ ದಿನ ಆಯ್ತು, ಮರೆತೋಯ್ತು ಅದು ಕೇಳಿ. ಕಳೆದ ವರ್ಷ ಒಂದು ಮೈಲಾರಲಿಂಗನ ಕಾರಣಿಕ ನನ್ನ ಕಣ್ಣಿಗೆ ಬಿತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ. ಅದೇನಪ್ಪ ಇತ್ತು ಅಂದರೆ, ಭೂಮಿಗೆ ಮಿತ್ತು ಆಕಾಶಕ್ಕೆ ಕುತ್ತು ಲೇಪರಾಕ್ ಅಂತಿತ್ತು. ನನ್ನ ತಲೆ ಒಳಗೆ ನನಗೂ ಕಾರಣಿಕ ಗೊತ್ತು ಅಂತ ಒಟ್ಟೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ನಾನು ಅರ್ಥ ಕಟ್ಟಿದೆ. ಯಾಕಂದರೆ ರಹಮತ್ ನನ್ನ ನಂಬಿದ್ದಾರೆ,
ಆ ನಂಬಿಕೆ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅರ್ಥ ಕಟ್ಟಿದೆ. ನಾನು ಯಾವ ರೀತಿ ಅರ್ಥ ಕಟ್ಟಿದೆ ಅಂದರೆ, ಭೂಮಿಗೆ ಮುತ್ತು ಅಂದರೆ ಭೂಮಿನಲ್ಲಿ ಪ್ರೀತಿ ಪ್ರಣಯ ಹೆಚ್ಚುತ್ತೆ, ಆಕಾಶಕ್ಕೆ ಕುತ್ತು ಅಂದರೆ ಮೈಕಿದೆಯಲ್ಲ ಮಾತಾಡ್ಬೋದಾ ಬರ್ಕೊಂಡು ಕಾಣಿಸ್ಬೇಕು. ಓಕೆ, ಆಕಾಶಕ್ಕೆ ಕುತ್ತು ಅಂದರೆ ಇದು ಆಕಾಶಕ್ಕೆ ಒಳ್ಳೆಯ ಕಾಲ ಅಲ್ಲ. ಆಕಾಶಕ್ಕೆ ಕೇಡು ಆಗ್ಬೋದು ಅನ್ನೋ ಅರ್ಥ ಕಟ್ಟಿದೆ. ರಹಮತ್ ತರೀಕೆರವ್ರಿಗೆ ಫೋನ್ ಮಾಡಿದೆ, ನೋಡಪ್ಪ ನೀವು ಹೇಳಿದ್ರಿ ನಾ ಅರ್ಥ ಕಟ್ಟಿದ್ದೀನಿ ಅಂತ ಹೇಳಿದೆ. ಇವತ್ತು ಮಂಗಳ ಗ್ರಹಕ್ಕೆ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ದಾರಲ್ಲ, ಅದನ್ನು ನೋಡಿದಾಗ ಯಾಕೋ ನಾನು ಅರ್ಥ ಕಟ್ಟೋದು ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ಈ ಭೂಮಿ ಕೆಡಿಸ್ತವರು ಈಗ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ. ಈಗ ಯಾಕೋ ನಾನೇ ಒಂದು ಕಾರಣಿಕವನ್ನು ನುಡಿತಿದ್ದೀನಿ ಇಲ್ಲಿ. ಏನಪ್ಪ ಅಂತಂದರೆ, ಆ ನುಡಿಗಟ್ಟು ಏನಪ್ಪ ಅಂದರೆ, ರಾಜಧರ್ಮ ಇಲ್ಲದ ಜಡನು ಆಳಿದರೆ ಆಳ್ವಿಕೆ ಮಾಡಿಸಿದ್ರೆ ಮಾಧ್ಯಮಕ್ಕೆ ಕುತ್ತು ಧರ್ಮ ಸಂಸ್ಕೃತಿಗೆ ಮಿತ್ತು ಅಂತ. ಅಂದರೆ ರಾಜಧರ್ಮದ ಸೋಂಕಿಲ್ಲದ ಅರಿವಿಲ್ಲದವನು ಆಳ್ವಿಕೆ ನಡೆಸಿದ್ರೆ ಮಾಧ್ಯಮಕ್ಕೆ ಕುತ್ತು ಧರ್ಮ ಸಂಸ್ಕೃತಿಗೆ ಮಿತ್ತು ಅಂತ ನಾನು ಒಂದು ಕಾರಣಿಕ ನುಡಿತಾ ಇದ್ದೀನಿ. ಅರ್ಥನ ನೀವು ಬೇಕಾದ ಥರ ಕಟ್ಟಿಕೊಳ್ಬೋದು ನೀವು. ಆದರೆ ನನಗೆ ಅರ್ಥವಾಗದೇ ಇರೋದೇನಪ್ಪ ಅಂತಂದರೆ, ಮಾಧ್ಯಮಗಳ ಜೊತೆ ಮಾಧ್ಯಮಗಳ ಪ್ರಜ್ಞಾವಂತ ಗೆಳೆಯರು ವಿದ್ಯಮಾನಗಳ ಜೊತೆಯಲ್ಲಿ ದಿನನಿತ್ಯ ಓಡಾಡೋವಂಥವ್ರವರು ಹೊಡೆದಾಡೋವಂಥವ್ರವರು ಆ ಪತ್ರಿಕಾ ಮಿತ್ರರಿಗೆ ರಾಜಧರ್ಮದ ಅರಿವಿಲ್ಲದವನು ಅಧಿಕಾರಕ್ಕೆ ಬಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೇ ಮುಖ್ಯವಾಗಿ ಪತ್ರಿಕಾ ಕ್ಷೇತ್ರಕ್ಕೇ ಇಡ ಹೊಡೆದು ಕೋಜಾ ಮಾಡಿಬಿಡುವ ಸಾಧ್ಯತೆ ಇರುತ್ತೆ ಅಂತ ಯಾಕೆ ಒಂದು ಎಡೇನೂ ಆತಂಕ ಇಲ್ಲ? ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇದೇನು ನನಗೆ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಬುಡಕ್ಕೆ ನಾವೇ ಕೊಡಲಿ ತಕ್ಕತ್ತೀವಲ್ಲ, ಏನಿದು ವಿಚಿತ್ರ? ಇದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. 1983 ಚುನಾವಣೆ ಕಾಲ ಅದು. ನಾನು ಮಂಗಳೂರಿಗೆ ಸಿಮೆಂಟ್ ತರಕ್ಕೆ ಹೋಗಿದ್ದೆ. ಮಂಗಳೂರಿಗೆ ಕೊರಿಯಾ ಸಿಮೆಂಟ್ ಸಿಗ್ತಿತ್ತು ಅವಾಗ. ನಾನು ಜಮಾತೆ ಇಸ್ಲಾಂನವರು ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಮನಸ್ತಾಪ ಇಟ್ಕೊಂಡು ಜಗಳ ಆಡ್ಕೊಂಡು, ನಿಮಗೆ ಗೊತ್ತಿದೆಯಲ್ಲ ಚೆನ್ನಾಗಿ, 3,000-4,000 ಓಟ್ ತೆಗೆದುಬಿಟ್ರು. BJP ಸುಮಾರು ಕಡೆ ಬಂದ್ಬಿಡ್ತು. ಅದು ಬಂದದ್ದೇ ರಾಜ್ಯ ಹಿಡಿಯೋಕ್ಕೆ ಕಾರಣ ಆದದ್ದು ಜಮಾತೆ ಇಸ್ಲಾಂ. ಯಾವುದೋ ಸಹನೆ ಇಲ್ದೇ ತನ್ನ ಬುಡಕ್ಕೆ ತಾನೇ ಕೊಡಲಿ ಕೊಡ್ಕತ್ತು. ಇದು ಸದಾ ನೆನಪಾಗುತ್ತೆ ನನಗೆ, ಇದು ಸದಾ ನೆನಪಾಗುತ್ತೆ. ಬೇಡಪ್ಪ ನಮ್ಮ ದಲಿತರಲ್ಲೇ ಬಂದರೆ ಎಡಗೈ ಬಲಗೈ ಅಂತ ಪರಸ್ಪರ ಆಸರಣೆ ಮಾಡ್ಕೊಂಡು ಇವರು ಇರೋದೇ ಊರಾಚೆ, ರಾಜಕಾರಣದ ಊರಾಚೆನೇ ಬಿಡೋ ಥರ ಇವ್ರು ಆಗ್ತಾಯಿದ್ದಾರೆ. ಈ ವಿದ್ಯಮಾನ ಏನು ಇದು ಅರ್ಥ ಆಗ್ತಾಯಿಲ್ಲ ನನಗೆ. ಅದಕ್ಕೇ ಕೆಲವು ಸಲ ಜಮಾತೆ ಇಸ್ಲಾಂನವರು ಸಭೆಗೆ ಕರೆಯೋಕ್ಕೆ ಬಂದಾಗ ನನಗೆ ಅವರು ನಮ್ಮ ಗ್ರಂಥಗಳಲ್ಲಿ ಅದಿದೆ ಇದಿದೆ ಅಂತ ಮಾತಾಡಿದಾಗ ನನಗೆ ಏ ಇಲ್ಲ ಹಂಗೆಲ್ಲ ಅದೆಲ್ಲ ಬೇಕಾಗಿರೋದು ಅಂತ ನಾನು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ. ಇದೇ ಥರ RSS-ನವರು ಹೇಳ್ತಾರೆ, ಹಿಂದೂ ಸನಾತನಿಗಳು ಹೇಳ್ತಾರೆ ನಮ್ಮ ಗ್ರಂಥದಲ್ಲಿ ಅದಿದೆ ಇದಿದೆ ಅಂತ. ನೀವು ಇದ್ದೀರಲ್ಲ, ನೀವು ಮುಸ್ಲಿಂ RSS-ನವರು, ಅದೇ ಥರ RSS-ನವ್ರಿಗೆ ಹೇಳ್ತೀನಿ